ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಂಗ್ಳೂರ್ ಅಡಿಗೆ. ನೋಡಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ನಾನು ಮೋದಕ ಚಾಕ್ಲೇಟ್ ಹೇಗೆ ಮಾಡೋದಂತ ಹೇಳಿ ನೋಡೋಣ. ನಾನು ಮೋದಕ ಮೋಲ್ಡ್ ಇಟ್ಟು ಈಗ ಚಾಕ್ಲೇಟ್ ಮೋದಕ ಹೇಗೆ ಮಾಡೋದಂತ ಹೇಳಿ ನೋಡೋಣ. ತುಂಬ ಈಸಿಯಾಗಿ ಮಾಡ್ಬೋದು. ನಾನು 1 ಕಪ್ಪಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ, 1/2 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ, 1/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ, 1/4 ಕಪ್ಪು ಕೋಕೋ ಪೌಡರ್ ತೊಗೊಂಡಿದ್ದೀನಿ, ಗೋಡಂಬಿ ಮತ್ತು ಪಿಸ್ತಾನ ತುರಿದಿಟ್ಕೊಂಡಿದ್ದೀನಿ, ಮತ್ತು ಮೋಲ್ಡ್ ಬೇಕು ಮೋದಕದು. ಬನ್ನಿ ಹೇಗೆ ಮಾಡೋದಂತ ಹೇಳಿ ನೋಡೋಣ. 1/2 ಕಪ್ಪಷ್ಟು ಹಾಲು ಹಾಕ್ಕೊಳ್ಳಿ. ಈಗ 1 ಕಪ್ಪಷ್ಟು ಮಿಲ್ಕ್ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈಗ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಕೋಕೋ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಚಾಕ್ಲೇಟ್ ಫ್ಲೇವರ್ ಬರ್ತಾ ಇದೆ, ನಾವು ಕೋಕೋ ಪೌಡರ್ ಹಾಕಿದ್ದೀವಿ. ಮೋದಕ ಮಾಡೋ ಮೋಲ್ಡ್ನ ತುಪ್ಪ ಹಾಕಿ ಗ್ರೀಸ್ ಮಾಡ್ಕೊಡಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಾನು ಮೋದಕ ಮೋಲ್ಡ್ಗೆ ತುಪ್ಪ ಹಾಕಿ ಸವರಿಟ್ಕೊಂಡಿದ್ದೀನಿ. ಇವಾಗ ಡ್ರೈ ಫ್ರೂಟ್ಸು ಹಾಕ್ಕೊಳ್ಳಿ. ಈಗ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಎಕ್ಸ್ಟ್ರಾಸ್ ಏನಿದೆ ಅದನ್ನೆಲ್ಲ ತೆಗೆದ್ಬಿಡಿ. ಮೋದಕ ಚಾಕ್ಲೇಟು ಎಷ್ಟು ಸೂಪರಾಗಿ ರೆಡಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್. ಚಾಕ್ಲೇಟ್ ಮೋದಕ ಎಷ್ಟು ಈಸಿಯಾಗಿ ಮಾಡಿದ್ವಿ, ಇದೇ ರೀತಿ ನೀವು ಒಮ್ಮೆ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಬ್ಯಾಂಗ್ಳೂರ್ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗಲೇ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನನ್ನ ವಿಡಿಯೋನೇ ಮಿಸ್ ಮಾಡದೆ ನೋಡ್ಬೋದು. ಥ್ಯಾಂಕ್ ಯು.